ಶುಭೋದಯ ನಮಸ್ಕಾರ ಸ್ನೇಹಿತರೆ ಈ ದಿನದ ರಾಶಿ ಫಲಗಳು ಈ ರೀತಿಯಾಗಿವೆ ಮೇಷ ರಾಶಿ ಮಾಡುವ ಕೆಲಸದಲ್ಲಿ ಸಕಾರಾತ್ಮಕ ಬದಲಾವಣೆ ಇದೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮನೆಯ ಸದಸ್ಯರಲ್ಲಿ ಮನೋಭಾವನೆ ಸಹಿ ಉಂಟಾಗಬಹುದು ಹಣಕಾಸಿನ ಬಗ್ಗೆ ಮಾತಾಡೋದಾದ್ರೆ ಚಿಂತೆ ಮಾಡೋ ಅಗತ್ಯ ಇಲ್ಲ ವೃಷಭ ರಾಶಿ ಯಾವುದೇ ಒಂದು ಕೆಲಸಕ್ಕೆ ಸ್ವ ಉದ್ಯೋಗಕ್ಕೆ ಹೋಗ್ತಾ ಇದ್ರೆ ಪೂರ್ವ ತಯಾರಿಯಲ್ಲಿ ಹೋಗಿ ಯಾಕಂದ್ರೆ ಇವತ್ತು ನಿಮಗೆ ಅದೃಷ್ಟ ದಿನ ಆಗಿದೆ ಕುಟುಂಬ ಜೀವನದಲ್ಲಿ ಸಂತೋಷ ಇದೆ ಸದಸ್ಯರೊಂದಿಗೆ ಉತ್ತಮ ದಿನವನ್ನ ಹೊಂದಿರುತ್ತೀರಿ ಆರ್ಥಿಕ ವಿಚಾರದಲ್ಲಿ ತಂದೆಯಿಂದ ಲಾಭ ಇದೆ ವೈಯಕ್ತಿಕ ಜೀವನವು ಸಂತೋಷಮಯವಾಗಿರುತ್ತದೆ ಕೆಲವು ಪ್ರಭಾವಿ ವ್ಯಕ್ತಿಗಳ ಬೆಂಬಲ ನಿಮಗೆ ಸಿಗುವುದರಿಂದ ಮನಸ್ಸಿಗೆ ಖುಷಿಯಾಗುತ್ತೆ ಆಹಾರವನ್ನು ತೆಗೆದುಕೊಳ್ಳುವಾಗ ಒಂದಿಷ್ಟು ಜಾಗ್ರತೆ ವಹಿಸಿ ಮಿಥುನ ರಾಶಿ ನಿಮ್ಮ ಪೋಷಕರ ಆರೋಗ್ಯ ಉತ್ತಮವಾಗಿರುತ್ತದೆ ಹಾಗೂ ಅವರ ಸಂಪೂರ್ಣವಾದ ಬೆಂಬಲ ಪಡೆದುಕೊಳ್ಳುತ್ತೀರಿ ಕೆಲವು ಅತಿಥಿಗಳು ಸಂಜೆ ಮನೆಗೆ ಬರಬಹುದು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಬೀಳಲಿವೆ ಇದರಿಂದ ಚಿಂತೆ ಮಾಡಬೇಡಿ ಎಲ್ಲಾ ಕೆಲಸಗಳು ನಿಮ್ಮ ಕಠಿಣ ಪರಿಶ್ರಮದಿಂದ ಮುನ್ನಡೆಯುತ್ತವೆ ಅನಗತ್ಯ ಚರ್ಚೆ ಮಾಡುವುದರಿಂದ ವಾತಾವರಣ ಸುಧಾರಣೆ ಆಗುವುದಿಲ್ಲ ಪ್ರತಿನಿತ್ಯ ಯೋಗ ಮತ್ತು ಧ್ಯಾನವನ್ನ ಮಾಡಿದರೆ ಉತ್ತಮವಾಗಿರುತ್ತೆ ಕಟಕ ರಾಶಿ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಲು ಸಹಾಯವಾಗುತ್ತದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಾಡಬಹುದು ಉತ್ತಮವಾದ ಆರ್ಥಿಕ ಪರಿಸ್ಥಿತಿ ನಿಮ್ಮದಾಗಿದೆ ಪೋಷಕರಿಂದ ಸಂಪೂರ್ಣವಾದ ಬೆಂಬಲ ಸಿಗುತ್ತೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಿ ಸಿಂಹ ರಾಶಿ ಈ ದಿನ ಮೊದಲ ಭಾಗದಲ್ಲಿ ಬಹಳಷ್ಟು ಕೆಲಸ ಇರುತ್ತೆ ನೀವು ಇತರರಿಗೆ ಸಹಾಯ ಮಾಡಲು ಮುಂದಾಗುತ್ತೀರಿ ಇಂದು ನೀವು ಸ್ವಲ್ಪ ಒಂಟಿತನವನ್ನು ಕೂಡ ಅನುಭವಿಸಬಹುದು ನಿಮ್ಮ ಕೆಲಸದ ಕಚೇರಿಯ ಬಗ್ಗೆ ಚಿಂತೆ ಮಾಡಿರಿ ಸಣ್ಣ ಉದ್ಯಮಿಯಾಗಿದ್ದರೆ ನಿರೀಕ್ಷಿತ ಲಾಭ ಪಡೆದುಕೊಳ್ಳಬಹುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಾಗಿಲ್ಲ ಅಷ್ಟು ಸ್ವಲ್ಪ ಜೋಪಾನವಾಗಿರಬೇಕಾಗಿತ್ತು ದೇವತಾ ಕಾರ್ಯಗಳಲ್ಲಿ ನಡೆಯುತ್ತವೆ ಪ್ರವಾಸಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಖರ್ಚು ಕನ್ಯರಾಶಿ ಖರ್ಚು ವೆಚ್ಚಗಳು ಸಮಾನವಾಗಿ ತೊಡಗಿಸಿಕೊಂಡು ಹೋಗಿ ವಾಹನ ಚಾಲನೆ ಮಾಡುವಾಗ ಜಾಗೃತೆಯಿಂದ ಚಾಲನೆ ಮಾಡಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರ ಬಗ್ಗೆ ಆರಂಭದಲ್ಲಿ ಶುಭದಾಯಕವಾಗಿರುತ್ತೆ ವ್ಯಾಪಾರಸ್ಥರು ಯಾವುದೇ ರೀತಿಯ ಕಾನೂನು ಸಲಹೆಗಳು ಪರಿಹಾರವನ್ನ ಪಡೆಯಲು ಉತ್ತಮ ದಿನವಾಗಿದೆ ಹಣದ ಬಗ್ಗೆ ಮಾತಾಡೋದಾದ್ರೆ ಸಂಪತ್ತನ್ನ ಗಳಿಸುತ್ತೀರಿ ಸಂಗಾತಿ ಬೆಂಬಲ ಪಡೆಯುತ್ತೀರಿ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ ಹೆಚ್ಚಿನ ಕೋಪ ಒತ್ತಡ ತೆಗೆದುಕೊಳ್ಬಾರದು ತುಲಾರಾಶಿ ವೈವಾಹಿಕ ಜೀವನದಲ್ಲಿ ಪ್ರಣಯದಿಂದ ಇರ್ತೀರಿ ಸಂಗಾತಿಯೊಡನೆ ಸಂಪೂರ್ಣ ಬೆಂಬಲ ಸಿಗುತ್ತೆ ಇನ್ನು ಹಣದ ವಿಚಾರದಲ್ಲಿ ಸಾಮಾನ್ಯವಾಗಿದೆ ಕೆಲವರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಉತ್ತಮವಾಗಿರುತ್ತೆ ದೈಹಿಕ ಮಾನಸಿಕ ಸದೃಢವಾಗಿರುವಂತಹ ದಿನವಾಗಿದೆ ಕುಟುಂಬದ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತೆ ವೃಶ್ಚಿಕ ರಾಶಿ ಉತ್ತಮ ದಿನವಾಗಿದೆ ಮಧ್ಯಾಹ್ನದ ವೇಳೆ ಒಂದು ಒಳ್ಳೆ ಸುದ್ದಿ ಕೇಳ್ತೀರಾ ಉತ್ತಮ ಚಿಂತಕರು ಹಾಗೂ ಸ್ನೇಹಿತರನ್ನ ಭೇಟಿ ಮಾಡುವ ಸಾಧ್ಯತೆಗಳಿವೆ ವ್ಯಾಪಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣ ಉಂಟಾಗಬಹುದು ಸಕಾರಾತ್ಮಕತೆಯು ಹೆಚ್ಚಿನ ಪರಿಣಾಮ ಬೀರುತ್ತೆ ಆದಷ್ಟು ಕೋಪವನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಧನುಸ್ ರಾಶಿ ವ್ಯಾಪಾರಸ್ಥರು ಆರ್ಥಿಕ ನಿರ್ಧಾರವನ್ನ ಆತುರವಾಗಿ ತೆಗೆದುಕೊಳ್ಳಬೇಡಿ ಮತ್ತೊಂದು ಕಡೆ ಉದ್ಯೋಗದಲ್ಲಿರುವವರು ಕಚೇರಿಯಲ್ಲಿ ಇರುವವರು ಮೇಲಧಿಕಾರಿಗಳೊಂದಿಗೆ ಸರಿಯಾಗಿ ವರ್ತಿಸಿ ಅತಿಯಾದ ಆತ್ಮವಿಶ್ವಾಸವು ತೊಂದರೆಗೆ ಸಿಲುಕಿಸುವಂತೆ ಮಾಡಬಹುದು ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವಿವರಿಸಿ ವೈವಾಹಿಕ ಜೀವನ ಉತ್ತಮವಾಗಿದೆ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಾದ್ರೆ ಸಂಗಾತಿಯೊಡನೆ ಬಾಂಧವ್ಯ ಇನ್ನಷ್ಟು ಉತ್ತಮವಾಗಿ ಬೆಸೆಯುತ್ತದೆ ಮಕರ ರಾಶಿ ಉದ್ಯೋಗದಲ್ಲಿ ಪ್ರತಿಕೂಲ ಪರಿಸ್ಥಿತಿ ಎದುರಾಗಬಹುದು ಹುದ್ದೆಗಳು ಅಥವಾ ಮೇಲಧಿಕಾರಿಗಳ ಮೇಲೆ ವಾದ ಮಾಡುವುದು ಒಳ್ಳೆಯದಲ್ಲ ವ್ಯಾಪಾರ ವ್ಯವಹಾರ ಮಾಡಿದ್ರೆ ಇದಕ್ಕಿಂತ ಹೆಚ್ಚು ಲಾಭ ಗಳಿಸಬಹುದು ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಒಳ್ಳೆ ಯಶಸ್ಸನ್ನು ನೀಡುತ್ತವೆ ತಂದೆಯ ಇಂದ ಪ್ರಮುಖ ಸಲಹೆಯನ್ನು ಪಡೆದುಕೊಳ್ಳುತ್ತೀರಿ ಕುಂಭರಾಶಿ ಮನಸ್ಸಿನಲ್ಲಿ ಯಾವುದಾದ್ರೂ ವಿಷಯ ಅತಿಯಾಗಿ ಕಾಡಬಹುದು ಪ್ರೀತಿ ವಿಚಾರದಲ್ಲಿ ಕೆಲವು ವಿವಾದಗಳು ಎದುರಾಗಬಹುದು ಅನೇಕ ಹೊಸ ಸ್ನೇಹಿತರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಉದ್ಯೋಗ ಮಾಡ್ತಾ ಇದ್ರೆ ದೀರ್ಘಕಾಲದಿಂದ ಬಾಕಿರುವ ಕೆಲಸವನ್ನ ಪೂರ್ಣಗೊಳಿಸಿ ಇನ್ನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳನ್ನ ಕಾಣಬಹುದು ಎಲ್ಲರನ್ನ ನಂಬಿದ್ರೆ ಮೋಸ ಹೋಗುವ ಸಾಧ್ಯತೆ ಇದೆ ಮನೆಯ ಸದಸ್ಯರ ಬಗ್ಗೆ ಗೌರವ ಇದ್ರೆ ಜಗಳವನ್ನ ಮಾಡಬೇಡಿ ಕೊನೆಯದಾಗಿ ಮೀನರಾಶಿ ಉತ್ತಮ ಜನರೊಂದಿಗೆ ಸಂಪರ್ಕ ವ್ಯಾಪಾರ ಉದ್ಯೋಗ ದೊಡ್ಡ ಲಾಭವನ್ನ ನೀಡುತ್ತದೆ ಪ್ರೀತಿಪಾತ್ರರಿಂದ ಒಳ್ಳೆ ಸುದ್ದಿ ಇದೆ ಯಾವುದೇ ಧಾರ್ಮಿಕ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಬಹುದು ಇನ್ನು ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಪ್ರಭಾವ ಬೀಳಲಿದೆ ನಿಮ್ಮ ವ್ಯವಹಾರ ಕೂಡ ಬೆಳೆಯಬಹುದು ಹೀಗಿವೆ ಈ ದಿನದ ರಾಶಿಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ